ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಕರ್ನಾಟಕ ರಾಜ್ಯದಲ್ಲಿ ಎಂತಹ ಹೊಲಸು ರಾಜಕೀಯ ವ್ಯಕ್ತಿಗಳಿದ್ದಾರೆ ಅಂದರೆ ಎತ್ತ ಇದೆ ಕರ್ನಾಟಕ ರಾಜಕೀಯ ಅಂತ ನಮಗೆಲ್ಲರಿಗೂ ಕೂಡ ಅಚ್ಚರಿ ಅನ್ನಿಸ್ಬೋದು ಇಂಥ ನಾಯಕರನ್ನೇ ನಾವೆಲ್ಲರೂ ಕೂಡ ಆಯ್ಕೆ ಮಾಡಿ ಕಳಿಸ್ತೀವಿ ಜೊತೆಗೆ ಅವ್ರನ್ನ ಹಾರ ಹಾಕಿ ಮೆರೆಸ್ತೀವಿ ಜೊತೆಗೆ ಅಂಥವರಿಗೆ ಅಧಿಕಾರವನ್ನು ಕೊಟ್ಟು ಬಿಡ್ತೀವಿ ನಾವೆಲ್ಲರೂ ಕೂಡ ಯೋಚನೆ ಮಾಡೋ ಕಾಲಘಟ್ಟ ಈಗ ಸಮೀಪಿಸ್ತಾ ಇದೆ ಇನ್ನೊಂದು ಬಾರಿ ಈ ಥರದ ನಾಯಕರನ್ನ ಆಯ್ಕೆ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಹೊಲಸು ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಅನೇಕ ಗುರುತರ ಆರೋಪಗಳು ಕೇಳಿ ಬರ್ತಾ ಇರೋದು ಇದೀಗ ಶಾಸಕ ಮುನಿರತ್ನ ಅವರ ಮೇಲೆ ಕೇಳಿ ಬರ್ತಾ ಇರೋ ಸರಣಿ ಆರೋಪಗಳು ಜೊತೆಗೆ ಅವರ ಮೇಲೆ ಹಾಕಿರ್ತಕ್ಕಂಥ ಎಫ್ ಐ ಆರ್ನಲ್ಲಿ ಏನೆಲ್ಲ ಶಾಕಿಂಗ್ ಅಂಶಗಳಿದ್ದಾವೆ ಅನ್ನೋದನ್ನು ಕೂಡ ನಾನು ಈಗ ಸ್ಪಷ್ಟಪಡಿಸ್ತೀನಿ ಒಂದು ಕಡೆ ಇದೇ ಮುನಿರತ್ನ ಅವರ ಮೇಲೆ ಜೀವ ಬೆದರಿಕೆ ಆರೋಪ ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಜಾತಿನಿಂದನೇ ಕೂಡ ಆರೋಪ ಕೇಳಿಬಂದಿತ್ತು ಇದಾದ ನಂತರ ಇದೀಗ ಒಬ್ಬ ಹೆಣ್ಣು ಮಗಳನ್ನು ಕೆಟ್ಟದಾಗಿ ಬಳಸ್ಕೊಂಡಿರೋದು ಜೊತೆಗೆ ಲೈಂಗಿಕ ದೌರ್ಜನ್ಯ ಇನ್ನೊಂದು ಕಡೆ ಹನಿ ಟ್ರ್ಯಾಪ್ ಮಾಡಿರುವ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಎಚ್ ಐ ವಿ ಸೋಂಕಿತರ ರಕ್ತವನ್ನು ಬಳಕೆ ಮಾಡದಂತೆ ಹೀಗೆ ಅನೇಕ ಆರೋಪಗಳು ಈಗ ಮುನಿರತ್ನ ಅವರ ಮೇಲೆ ಇರೋದು ಹಾಗಾದರೆ ಸ್ನೇಹಿತರೆ ನಾನಂತರೂ ಈಗ ಖಂಡಿತವಾಗಿಯೂ ಈ ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಶಾಕಿಂಗ್ ವಿಷಯಗಳ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಈಗಾಗಲೇ ಅನಿಟ್ರ್ಯಾಪ್ ಲೈಂಗಿಕ ದೌರ್ಜನ್ಯ ಜೊತೆಗೆ ಎಚ್ ಐ ವಿ ಸೋಂಕಿತರ ರಕ್ತವನ್ನು ಬಳಸಿ ಎದುರಾಳಿಯ ಮೇಲೆ ದಾಳಿ ಮಾಡಿರೋ ಆರೋಪಗಳು ಎಲ್ಲವೂ ಕೂಡ ಕೇಳಿಬಂದಿದೆ ಈಗಾಗಲೇ ಕಗ್ಗಲಿಪುರದ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿದೆ ಪೊಲೀಸರು ಬಂಧನ ಕೂಡ ಮಾಡಿಬಿಟ್ಟಿದ್ದಾರೆ ಹಾಗಾದರೆ ಎಫ್ ಐ ಆರ್ನಲ್ಲಿ ಉಲ್ಲೇಖ ಮಾಡಿರೋ ಶಾಕಿಂಗ್ ಅಂಶಗಳು ಏನೇನು ಅಂತ ಒಂದು ಕಡೆ ಎಫ್ ಐ ಆರ್ನಲ್ಲಿ ಮಹಿಳೆ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ಸಿಗಿರೋದ್ರ ಕುರಿತಾಗಿಯೂ ಇದೆ ಇನ್ನೊಂದು ಎಚ್ ಐ ವಿ ಸೋಂಕಿತರ ರಕ್ತದ ಇಂಜೆಕ್ಷನನ್ನು ಕೂಡ ಬಳಸಿರೋದ್ರ ಬಗ್ಗೆ ಇದೆ ಇದಾದ ನಂತರ ಹಿರಿಯ ರಾಜಕಾರಣಿಗಳ ಮೇಲೂ ಕೂಡ ಹನಿ ಟ್ರ್ಯಾಪ್ ಮಾಡಿರ್ತಕ್ಕಂಥ ಶಾಕಿಂಗ್ ಅಂಶಗಳು ಕೂಡ ಉಲ್ಲೇಖವಾಗಿವೆ ಸ್ನೇಹಿತರೆ ಸಮಾಜ ಸೇವಕಿಯಾಗಿ ಗುರುತಿಸಿಕೊಂಡಿದ್ದಂಥ ಅದರಲ್ಲೂ ಕೂಡ ಬಿ ಜೆ ಪಿಯಲ್ಲೂ ಕೂಡ ಸಕ್ರಿಯವಾಗಿದ್ದಂಥ ಆರ್ ಆರ್ ನಗರದ ಅವರದ್ದೇ ಕ್ಷೇತ್ರವಾದಂಥ ಮುನಿರತ್ನ ಅವರ ಕ್ಷೇತ್ರವಾದಂಥ ಆರ್ ಆರ್ ನಗರದ ನಲವತ್ತು ವರ್ಷದ ಮಹಿಳೆ ಕಗ್ಗಲಿಪುರ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ ಇದೇ ಮಹಿಳೆಯ ದೂರನ್ನು ಆಧರಿಸಿ ಕಗ್ಗಲಿಪುರದ ಪೊಲೀಸರು ಶಾಸಕ ಮುನಿರತ್ನ ಜೊತೆಗೆ ಆತನ ಗನ್ಮ್ಯಾನ್ ವಿಜಯ್ ಕುಮಾರ್ ಸುಧಾಕರ್ ಕಿರಣ್ ಕುಮಾರ್ ಲೋಹಿತ್ ಗೌಡ ಮಂಜುನಾಥ ಹಾಗೂ ಲೋಕಿ ಅನ್ನೋರ ವಿರುದ್ಧವಾಗಿ ಎಫ್ ಐ ಆರ್ನ ಈಗ ದಾಖಲು ಮಾಡಿ ತನಿಖೆಯನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ ನಾವೆಲ್ಲರೂ ಕೂಡ ಊಹಿಸದಂಥ ಅಚ್ಚರಿಯ ವಿಷಯಗಳು ಕೂಡ ಈಗ ಎಫ್ ಐ ಆರ್ನಲ್ಲಿ ಉಲ್ಲೇಖವಾಗಿದೆ ಆದರೆ ಆರಂಭದಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದನ್ನ ಪರಾಮರ್ಶೆ ಮಾಡೋದಕ್ಕಿಂತ ಮುಂಚೆ ನಾವು ಪ್ರಜ್ವಲ್ ರೇವಣ್ಣ ಅವರಂತಹ ಘಟಾನುಘಟಿ ರಾಜಕೀಯ ನಾಯಕನೂ ಕೂಡ ಸರಣಿ ಸರಣಿ ಕೃತ್ಯಗಳನ್ನು ಎಸಗಿದಂಥ ವಿಡಿಯೋಗಳನ್ನು ನೋಡಿ ಬೆಚ್ಚಿ ಬಿದ್ದಿದ್ದೇವೆ ಅದು ಕೂಡ ಈಗಾಗಲೇ ಎಸ್ ಐ ಟಿಯ ತನಿಖೆಯ ಜೊತೆಗೂ ಕೂಡ ಈಗಾಗಲೇ ವಿಚಾರಣೆ ಹಂತದಲ್ಲಿದೆ ಅವ್ರನ್ನೂ ಕೂಡ ನಾವು ನಾಯಕರು ಅಂತ ಹೇಳಿ ಆರಾಧಿಸಿಬಿಟ್ಟಿದ್ದೇವೆ ಇನ್ನೊಂದು ಕಡೆ ಬಹಳಷ್ಟು ಪ್ರಕರಣಗಳು ಈ ರೀತಿಯ ಕೇಳಿ ಬರ್ತಾನೆ ಒಂದು ಕಡೆ ಮೂಡ ಹಗರಣ ಇನ್ನೊಂದು ಕಡೆ ವಾಲ್ಮೀಕಿ ಹಗರಣ ಇನ್ನೊಂದು ಕಡೆ ಯಡಿಯೂರಪ್ಪ ಅವರ ಒಂದು ಕೇಸ್ ಇರ್ಬೋದು ಈ ರೀತಿಯಾಗಿ ಅನೇಕ ಘಟನೆಗಳು ನಮ್ಮ ರಾಜಕೀಯ ನಾಯಕರ ನಡುವೆಯೇ ಕೇಳಿ ಬರ್ತಾ ಇರೋದು ಇವರೆಲ್ಲರನ್ನು ಕೂಡ ಆರಾಧಿಸುವಂಥ ಅಭಿಮಾನಿ ಬಳಗವೂ ಕೂಡ ಒಂದು ಕಡೆ ಇದೆ ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದ್ದು ಕರ್ನಾಟಕ ರಾಜ್ಯ ನಾನು ಇಡೀ ಭಾರತದ ಬಗ್ಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಕರ್ನಾಟಕ ರಾಜ್ಯದ ನಾಯಕರು ಎತ್ತ ಸಾಕ್ತಾ ಇದ್ದಾರೆ ಕಿಂಚಿತ್ತು ಸ್ವಲ್ಪ ನೈತಿಕ ಮೌಲ್ಯಗಳನ್ನು ಕೂಡ ಉಳಿಸಿಕೊಳ್ಳದೆ ರಾಜಕೀಯವನ್ನು ಮಾಡ್ತಾ ಇದ್ದಾರೋ ಅನ್ನೋ ಆತಂಕ ಕೂಡ ಬಿಡುತ್ತೆ ಸ್ನೇಹಿತರೆ ನೇರ ವಿಷಯಕ್ಕೆ ಬಂದುಬಿಡ್ತೀನಿ ಈ ಮಹಿಳೆ ಮಾಡಿರ್ತಕ್ಕಂಥ ದೂರಿನಲ್ಲಿ ಏನಿದೆ ಅಂತ ಕೋವಿಡ್ ಸಂದರ್ಭದಲ್ಲಿ ಆ ಮಹಿಳೆಯ ಸೇವಾ ಕಾರ್ಯವನ್ನು ರೆಕಗ್ನೈಸ್ ಮಾಡಿ ಐಡೆಂಟಿಫೈ ಮಾಡಿ ಇದೇ ಶಾಸಕರಾಗಿರ್ತಕ್ಕಂಥ ಮುನಿರತ್ನ ಅವರು ಆ ಮಹಿಳೆಗೆ ಕಗ್ಗಲಿಪುರದ ಮಹಿಳೆಗೆ ಕರೆ ಮಾಡಿದ್ದರಂತೆ ನಮಸ್ತೆ ಲೀಡರ್ ಅಂತ ಹೇಳಿ ಆರಂಭದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಮಾತುಕತೆಯನ್ನು ಮುನಿರತ್ನ ಅವರು ನಾನು ನಿಮ್ಮ ಭಾಗದ ಶಾಸಕ ನಿಮ್ಮ ಬಗ್ಗೆ ಕೇಳಿದ್ದೀನಿ ಜೊತೆಗೆ ನನ್ನನ್ನು ಬಂದು ನೀವು ಒಮ್ಮೆ ಭೇಟಿ ಮಾಡಿ ಅಂತ ಆರಂಭದಲ್ಲಿ ಫೋನ್ ಮಾಡಿದಾಗ ಕರೆ ಕಾರ್ಯ ಮಾಡಿದಾಗ ಹೇಳಿದ್ರಂತೆ ಅದಾದ ನಂತರ ಒಬ್ಬ ರಾಜಕೀಯ ನಾಯಕ ನನ್ನ ಕೆಲಸವನ್ನು ಸಾಮಾಜಿಕ ಸೇವಾ ಕಾರ್ಯವನ್ನು ರೆಕಗ್ನೈಸ್ ಮಾಡಿ ಒಂದಿಷ್ಟು ಆತ್ಮೀಯತೆ ಬೆಳೆಸ್ಕೊಳ್ತಾ ಇದ್ದಾರೆ ಅಂತೇಳಿ ಇವರು ಕೂಡ ಅವರಿಬ್ಬರ ನಡುವೆ ಆತ್ಮೀಯತೆ ಬೆಳೆದಿದೆ ಆಗಾಗ ಮುನಿರತ್ನ ಅವರು ವೀಡಿಯೋ ಕಾಲನ್ನು ಮಾಡ್ತಾ ಇದ್ದರಂತೆ ಮಾತನಾಡಬೇಕಾದ್ರ ಸಂದರ್ಭದಲ್ಲಿ ಈ ಕೇಸ್ ಯಾವ ರೀತಿಯಾಗಿದೆ ಅಂದರೆ ನೇರ ನೇರ ನಾವು ಕಂಪ್ಯಾರಿಸನ್ ಮಾಡೋದಾದ್ರೆ ಪ್ರಜ್ವಲ್ ರೇವಣ್ಣ ಅವರ ರೀತಿಯಾಗಿಯೇ ಇದೆ ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇದೇ ರೀತಿಯಾಗಿ ವಿಡಿಯೋ ಕರೆಗಳನ್ನು ಮಾಡಿ ನಗ್ನವಾಗಲಿ ಕೇಳಿ ಜೊತೆಗೆ ಅದಾದ ನಂತರ ಒತ್ತಾಯಪೂರ್ವಕವಾಗಿ ಅವ್ರನ್ನ ಮಾತನಾಡಿಸ್ತಾ ಇರ್ತಕ್ಕಂಥ ರೀತಿಯನ್ನು ಕೂಡ ನೋಡಿದ್ದೇವೆ ಇಲ್ಲಿಯೂ ಕೂಡ ಮುನಿರತ್ನ ಅವರು ಆ ಮಹಿಳೆಗೆ ಕರೆ ಮಾಡಿ ನಗ್ನವಾಗಿ ಕರೆ ಮಾಡುವಂತೆ ಒತ್ತಾಯ ಮಾಡ್ತಾ ಇದ್ದರಂತೆ ಆ ಮಹಿಳೆ ಆರಂಭದಲ್ಲಿ ನಿರಾಕರಿಸ್ತಾ ಇದ್ದರಂತೆ ಆದರೆ ಒಮ್ಮೆ ಕರೆ ಮಾಡಿ ನಿಮ್ಮಿಂದ ಒಂದು ಸಹಾಯ ಆಗಬೇಕು ಅಂತ ಕೇಳಿ ಸ್ಥಳವೊಂದಕ್ಕೆ ಬರಲಿಕ್ಕೆ ಹೇಳಿ ಇಂಥ ಸ್ಥಳಕ್ಕೆ ನೀವು ಬರ್ರಿ ಅಂತೇಳಿ ಅದೇ ಮಹಿಳೆಯನ್ನು ಕರೆಸ್ಕೊಂಡಿದ್ದಾರೆ ಅಲ್ಲಿಗೆ ಆ ಮಹಿಳೆ ಹೋದಾಗ ನಿನ್ನ ನೋಡಿದ್ರೆ ನನಗೆ ಮೈ ಜುಮ್ ಅನ್ನುತ್ತೆ ಅಂತ ಹೇಳಿ ಮಾತನಾಡಿ ಆಕೆಯನ್ನು ತಬ್ಬಿಕೊಳ್ಳಿಕ್ಕೆ ಮುಂದಾದ್ರಂತೆ ಇದೆಲ್ಲವೂ ಕೂಡ ಎಫ್ ಐ ಆರ್ನಲ್ಲಿ ಉಲ್ಲೇಖವಾಗಿದೆ ಆಗ ಮಹಿಳೆ ತಡಿಲಿಕ್ಕೆ ಮುಂದಾಗ್ತಾಳೆ ಆಕ್ಷೇಪಣೆ ಮಾಡ್ತಾಳೆ ಜೊತೆಗೆ ಅದನ್ನು ನಿಯಂತ್ರಿಸ್ಲಿಕ್ಕೆ ಮುಂದಾಗ್ತಾಳೆ ರಾಜಕೀಯಕ್ಕೆ ಬರಬೇಕಾದ್ರೆ ಇವೆಲ್ಲ ಕಾಮನ್ ಅಂತ ಹೇಳಿ ಆಕೆಯನ್ನು ತಬ್ಬಿಕೊಳ್ಳಲಿಕ್ಕೆ ಮುಂದಾಗ್ತಾರೆ ಅಂತ ಇದೆಲ್ಲವೂ ಕೂಡ ಎಫ್ ಐ ಆರ್ನಲ್ಲಿ ಉಲ್ಲೇಖವಾಗಿರೋದು ಜೊತೆಗೆ ಆ ಮಹಿಳೆ ಇದನ್ನು ವಿರೋಧಿಸಿ ನಾನು ಕಿರ್ಚ್ಕೊಳ್ತೀನಿ ಅರ್ಚ್ಕೊಳ್ತೀನಿ ಅಂತ ಹೇಳಿ ಎದುರಿಸಿದಾಗ ನಾನು ಶಾಸಕ ನನಗೆ ಅಪಾರ ಜನ ಬೆಂಬಲವಿದೆ ಎಲ್ಲ ರೀತಿಯಾದಂಥ ಇದನ್ನು ನಾನು ಇದರಿಂದ ಹೊರ ಬರಲಿಕ್ಕೂ ಕೂಡ ನನಗೆ ಕಾನೂನಿನ ಬಗ್ಗೆ ಭಯವಿಲ್ಲ ಅನ್ನೋ ರೀತಿಯಾಗಿ ಅವರು ಕೂಡ ಮಾತನಾಡಿಸಿದ್ದಾರೆ ಮಾತಾಡಿದ್ದಾರೆ ನಿನ್ನ ವಿರುದ್ಧವೇ ನಾನು ಕಂಪ್ಲೇಂಟ್ ಕೊಡ್ತೀನಿ ಸುಮ್ಮನಿದ್ರೆ ಸರಿ ಅಂತ ಹೇಳಿ ಆಕೆಯನ್ನು ಕೆಟ್ಟದಾಗಿ ತನ್ನ ದೇಹದ ತೃಷಿಯನ್ನು ತಿಳಿಸ್ಕೊಳ್ಳಿಕ್ಕೆ ಬಳಸ್ಕೊಂಡ ಅಂತ ಉಲ್ಲೇಖ ಮಾಡಿರೋದು ಈ ವಿಷಯವನ್ನು ಯಾರಿಗೂ ಕೂಡ ತಿಳಿಸ್ಬೇಡ ಈ ಕೊಠಡಿಯಲ್ಲಿ ಕ್ಯಾಮ್ರಾ ಕೂಡ ಇದೆ ಎಲ್ಲವೂ ಕೂಡ ರೆಕಾರ್ಡ್ ಕೂಡ ಆಗ್ತಾಯಿದೆ ನಿನ್ನ ವೀಡಿಯೋವನ್ನು ನಾನು ಸರ್ಕ್ಯುಲೇಟ್ ಮಾಡ್ತೀನಿ ನೀನು ಈ ರೀತಿಯಾಗಿ ನನಗೇನಾದರೂ ಇದನ್ನು ಎಲ್ಲಾದರೂ ಹಂಚಿಕೊಂಡ್ರೆ ಹೇಳಿಬಿಟ್ರೆ ಅಥವಾ ಕಂಪ್ಲೇಂಟ್ ಈ ರೀತಿಯಾಗಿ ಏನಾದರೂ ಮುಂದುವರೆದ್ರೆ ಈ ವಿಡಿಯೋ ರೆಕಾರ್ಡ್ ಕೂಡ ಆಗಿದೆ ಅಂತೇಳಿ ಅದು ಅದನ್ನೆಲ್ಲರಿಗೂ ಕೂಡ ಸರ್ಕ್ಯುಲೇಟ್ ಮಾಡ್ತೀನಿ ಅಂತಲೂ ಕೂಡ ಎದುರಿಸಿದ್ರಂತೆ ಇದೇ ಮುನಿರತ್ನ ಅವರು ಜೊತೆಗೆ ವೀಡಿಯೋನ ಚಿತ್ರೀಕರಿಸಿ ಅದೇ ಟಿ ವಿಯಲ್ಲಿ ಹಾಕಿ ಮತ್ತೆ ಆ ಮಹಿಳೆಗೆ ತೋರಿಸಿದ್ರಂತೆ ಇದೆಲ್ಲವೂ ಕೂಡ ಎಫ್ ಐ ಆರ್ನಲ್ಲಿರ್ತಕ್ಕಂಥ ಕಂಪ್ಲೇಂಟ್ನಲ್ಲಿ ಸವಿಸ್ತಾರವಾಗಿ ತಿಳಿಸಲಾಗಿದೆ ಜೊತೆಗೆ ಅದೇ ಆರ್ ಆರ್ ನಗರದ ಕ್ಷೇತ್ರದ ವ್ಯಾಪ್ತಿಯ ಕಾರ್ಪೊರೇಟರ್ ಒಬ್ಬ ಪತಿಗೆ ಎಚ್ ಐ ವಿ ಸೋಂಕಿತ ಮಹಿಳೆಯ ಜೊತೆ ಲೈಂಗಿಕ ಸಂಪರ್ಕ ನಡೆಸಿ ಆ ದೃಶ್ಯವನ್ನು ಕೂಡ ಚಿತ್ರೀಕರಿಸಿ ಅದನ್ನು ಕೂಡ ಹನಿ ಟ್ರ್ಯಾಪ್ ಮಾಡಿದ್ದಾರೆ ಈ ಅಂಶಗಳನ್ನು ಕೂಡ ಇದೇ ಸಂತ್ರಸ್ತೆ ಮಹಿಳೆ ದೂರಿನಲ್ಲೂ ಕೂಡ ಆರೋಪ ಮಾಡಿದ್ದಾರೆ ಕಾರ್ಪೊರೇಟರ್ ಮಗನಿಗೂ ಹೆಚ್ ಐ ವಿ ಸೋಂಕಿತರೊಂದಿಗೂ ಲೈಂಗಿಕ ಸಂಪರ್ಕ ನಡೆಸುವಂತೆ ಜೊತೆಗೆ ಎಚ್ ಐ ವಿ ಸೋಂಕಿತ ರಕ್ತದ ಇಂಜೆಕ್ಷನ್ ನೀಡುವಂತೆ ನನ್ನನ್ನು ಬಹಳಷ್ಟು ಬಲವಂತ ಮಾಡಿದರು ಇದಕ್ಕೆ ನಾನು ಒಪ್ಪಲಿಲ್ಲ ಆರಂಭದಲ್ಲಿ ಅಂತ ಕಂಪ್ಲೇಂಟ್ ಕೊಟ್ಟಿರೋದರಲ್ಲಿ ಇದೇ ಸಂತ್ರಸ್ತ ಮಹಿಳೆ ಹೇಳಿದ್ದಾರೆ ಆಮೇಲೆ ಇದಾದ ನಂತರ ಈ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ನಲ್ಲಿ ಒಂದು ಮೂರು ಎರಡು ಸಾವಿರದ ಇಪ್ಪತ್ತರಿಂದ ಅಂದರೆ ಒಂದನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತರಿಂದ ಮೂವತ್ತೊಂದನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಲೈಂಗಿಕ ದೌರ್ಜನ್ಯ ಜೊತೆಗೆ ನಾನು ಕೆಟ್ಟದಾಗಿ ಬಳಸ್ಕೊಂಡಿದ್ದು ಜೊತೆಗೆ ಅನಿಟ್ರಾ ಪ್ರಕರಣದ ಪ್ರಕರಣ ಇವೆಲ್ಲವೂ ಕೂಡ ನಡೆದಿರೋದ್ರಾಗೆ ಅಂದರೆ ಎರಡು ವರ್ಷಗಳ ಹಿಂದೆ ನಡೆದಿರೋದ್ರಾಗ ಎಲ್ಲವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ನನ್ನ ವಿಡಿಯೋ ಇಟ್ಕೊಂಡು ನನ್ನನ್ನು ಕೆಟ್ಟದಾಗ ಬಹಳಷ್ಟು ಸರಿ ಬಳಸ್ಕೊಂಡ ನಾನು ಹೇಳದಂತೆ ಕೇಳಬೇಕು ಇಲ್ಲದಿದ್ದರೆ ನಿನ್ನ ಗಂಡ ಮತ್ತು ಮಕ್ಕಳಿಗೂ ಕೂಡ ಈ ವಿಡಿಯೋವನ್ನು ತೋರಿಸ್ತೀನಿ ಅಂತ ಬೆದರಿಕೆ ಹಾಕಿದ ನಾನು ಆರಂಭದಲ್ಲಿ ಮರ್ಯಾದೆ ಮತ್ತು ಪ್ರಾಣಕ್ಕೆ ಅಂಜಿ ಆತ ಹೇಳದಂತೆ ನಾನು ಕೇಳಿಬಿಟ್ಟೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ ಇನ್ನೂ ಅನ್ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಮಹಾನಗರ ಪಾಲಿಕೆಯ ಸದಸ್ಯರು ಪೊಲೀಸರು ರಾಜಕೀಯ ಎದುರಾಳಿಗಳು ಅಧಿಕಾರಿಗಳು ಸೇರಿದಂತೆ ಹಲವರನ್ನು ಅನಿಟ್ರಾಪ್ ಮಾಡಲಿಕ್ಕೆ ಮುನಿರತ್ನ ನನ್ನನ್ನು ಮತ್ತೆ ನನ್ನೊಂದಿಗಿದ್ದಂಥ ಇತರ ಮಹಿಳೆಯರನ್ನು ಕೂಡ ಬಳಸ್ಕೊಂಡಿದ್ದಾನೆ ಆತನ ಕೈಯಾಲಿಯೇ ಇದಾಗಿತ್ತು ರೆಸಾರ್ಟ್ ಹೋಟೆಲ್ ಸ್ಟೇಗಳಿಗೆ ಅವ್ರನ್ನ ಕರೆಸೋದು ಹನಿ ಟ್ರ್ಯಾಪ್ ಮಾಡಿಸೋದು ಅದನ್ನು ವೀಡಿಯೋ ಮಾಡ್ಕೊಳ್ಳೋದು ಈ ಪೈಕಿ ಕೆಲ ಎಚ್ ಐ ವಿ ಸೋಂಕು ಇರತಕ್ಕಂಥ ಮಹಿಳೆಯರನ್ನು ಕೂಡ ಈ ರೀತಿಯ ಕೆಟ್ಟದಾಗ ಬಳಸ್ಕೊಂಡಿದ್ದಾನೆ ಅಂತ ಎಲ್ಲದರ ವೀಡಿಯೋಗಳನ್ನು ಆತನ ಬಳಿ ಇಟ್ಕೊಂಡಿದ್ದಾನೆ ಅಂತ ಮಹಿಳೆಯ ದೂರಿನಲ್ಲಿ ಹೇಳ್ಕೊಂಡಿರೋದು ಜೊತೆಗೆ ಕೆಲ ಹನಿ ಟ್ರ್ಯಾಪ್ ಬಳಿಕ ಪೊಲೀಸರೇ ನಮ್ಮನ್ನು ಅಂದರೆ ಈ ದೂರಿನಲ್ಲಿ ಹೇಳಿರೋದು ಕೆಲ ಪೊಲೀಸರೇ ಅವರನ್ನು ಅವ್ರ ಸೂಕ್ತ ಜಾಗಗಳಿಗೆ ಮತ್ತೆ ಎಸ್ಕಾಟ್ ಮಾಡಿ ಬಿಟ್ಟು ಬರ್ತಾ ಇದ್ದರಂತೆ ಎಸ್ಕಾಟ್ ಮಾಡ್ತಾ ಇದ್ರು ಅಂತಲೂ ಕೂಡ ಹೇಳಿದ್ದಾರೆ ನಿಟ್ ಟ್ರ್ಯಾಪ್ ಮಾಡೋ ಮೊದಲೇ ಒಂದಷ್ಟು ಮಂದಿಯಿಂದ ಕ್ಯಾಮ್ರಾ ಅಳವಡಿಕೆ ಮಾಡ್ತಾ ಇದ್ದರಂತೆ ಬಳಿಕಾಲು ನಡೆಯೋ ಎಲ್ಲ ರಾಸಲೀಲಗಳನ್ನು ಲೈವ್ನಲ್ಲಿ ನೋಡಲಿಕ್ಕೆ ವೈಫೈ ಕೂಡ ಇತ್ತಂತೆ ಇದಕ್ಕಾಗಿ ಪೂರ್ವ ನಿಯೋಜಿತವಾಗಿ ಒಂದಷ್ಟು ಟೀಮ್ ಕೂಡ ಇತ್ತಂತೆ ಅದಾದ ನಂತರ ಮಹಿಳೆಯನ್ನು ಕೆಟ್ಟದ ಬಳಸ್ಕೊಂಡು ಅದನ್ನು ವೀಡಿಯೋ ಮಾಡಿ ಟಿ ವಿಯಲ್ಲೂ ನೋಡ್ತಾ ಇದ್ದರಂತೆ ಇನ್ನೂ ಇದನ್ನು ಇದೀಗ ಈ ಒಂದು ಲೈಂಗಿಕ ದೌರ್ಜನ್ಯಕ್ಕೊಳಗಾದಂಥ ಮಹಿಳೆಯರಿಗೂ ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಆಕೆಯನ್ನು ಮತ್ತೊಂದಿಷ್ಟು ಹನಿ ಟ್ರಾಪ್ಗೆ ಬಳಕೆ ಮಾಡ್ಕೊತಾ ಇದ್ದರು ಅಂತ ಇದೇ ಮುನಿರತ್ನ ವಿರುದ್ಧವಾಗಿ ಗಂಭೀರ ಆರೋಪಗಳನ್ನು ಮಾಡಿರೋದು ನಿಜಕ್ಕೂ ಇದೊಂದು ಶಾಕಿಂಗ್ ಸಂಗತಿ ಕರ್ನಾಟಕ ರಾಜ್ಯದಲ್ಲಿ ಪ್ರತಿನಿತ್ಯ ಈ ರೀತಿಯಾಗಿ ಈ ಥರದ ಗುರುತರ ಆರೋಪಗಳನ್ನು ಕೇಳಿ ಬರ್ತಾ ಇರೋದು ಒಂದು ಬೆಂಕಿ ಇಲ್ಲದೆ ಹೊಗೆ ಹಾಡೋದಿಲ್ಲ ಅನ್ನೋ ಮಾತಿದೆ ಹಾಗಾಗಿ ಇಲ್ಲಿ ಇದು ಆರೋಪ ಸಾಬೀತಾಗೋವರೆಗೂ ನಾವು ನಿರ್ದಿಷ್ಟವಾಗಿ ನಿಖರವಾಗಿ ಈ ವ್ಯಕ್ತಿಯ ವಿರುದ್ಧವಾಗಿ ಖಂಡಾತುಂಡವಾಗಿ ಮಾತನಾಡದೇ ಇದ್ದರೂ ಕೂಡ ನಾನು ಈ ಗಾದೆಯೊಂದಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಅದಕ್ಕೆ ಹೇಳೋದು ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ ಅಂತ ಇನ್ನೂ ಇದನ್ನು ನಿರ್ಧರಿಸೋದು ಆ ಕ್ಷೇತ್ರದ ಜನರಿಗೆ ಬಿಟ್ಟಿದ್ದು ವ್ಯಕ್ತಿ ಹೇಗೆ ಏನು ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದ